ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜೀವಿ ಟಿವಿ. ನಾನ್ ಕಾವೇರಿ. 75ನೇ ಸ್ವಾತಂತ್ರ್ಯ ದಿನಾಚರಣೆ ಆಜಾದಿಕ ಅಮೃತ ಮಹೋತ್ಸವದ ಅಂಗವಾಗಿ ಪಟ್ಟಣದ ಶ್ರೀ ಎಸ್ ನಿಜಲಿಂಗಪ್ಪ ಸ್ವತಂತ್ರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಎಸ್ ನಿಜಲಿಂಗಪ್ಪ ಶೈಕ್ಷಣಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಸಮಸ್ತ ನಾಗರಿಕರ ಸಹಯೋಗದೊಂದಿಗೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಥಮ ದರ್ಜೆ ದಂಡಾಧಿಕಾರಿಗಳು ಮತ್ತು ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ಎಂಎಚ್ ಶಶಿಕಲಾ ಅವರು ಕ್ರೀಡಾ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಿದ್ದಾರೆ. ಇನ್ನು ಇದೇ ಒಂದು ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಕರಾಟೆ ಪಟುವಾಗಿರುವಂತಹ ರಜನಿಕಾಂತ್ ಅವರ ನೇತೃತ್ವದಲ್ಲಿ ಕರಾಟೆ ಕಲಿತಂತಹ ಮಕ್ಕಳು ಈ ವೇದಿಕೆ ಮೇಲೆ ತಮ್ಮ ಪ್ರದರ್ಶನವನ್ನ ನೀಡುವ ಮೂಲಕ ಮನರಂಜನೆಯನ್ನ ನೀಡಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯವಾದಿಗಳಾದ ಶ್ರೀ ಶಿವಲಿಂಗಪ್ಪ, ಕಾರ್ಯದರ್ಶಿಗಳಾದ ಕೆಎಸ್ ಕಲ್ಮಠ್, ಉಪನ್ಯಾಸಕರಾದ ತಿಪ್ಪೇಸ್ವಾಮಿ, ಸಂಸ್ಥೆಯ ಟ್ರಸ್ಟಿಯಾಗಿರುವ ವಿಜಯ ಶಿವಲಿಂಗಪ್ಪ ಮತ್ತು ಈ ಕಾರ್ಯಕ್ರಮದ ಆಯೋಜಕರಾದ ವೀರೇಶ್ ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ಶಾಲಾ ಸಿಬ್ಬಂದಿ ವರ್ಗದವರು ಕೂಡ ಭಾಗವಹಿಸಿದ್ದಾರೆ. ಆತ್ಮವಿಶ್ವಾಸ ಇರಬೇಕು, ದೃಢ ನಂಬಿಕೆ ಇರಬೇಕು, ಅಳಕಿರಬಾರ್ದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಧೈರ್ಯ ಇರಬೇಕು. ಮಕ್ಕಳ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ಶ್ರದ್ಧೆಯಿಂದ ಮಾಡಿ. ಮಕ್ಕಳ ನೀವು ಯಾವುದನ್ನೇ ಒಂದು ಸಾಧನೆ ಮಾಡಬೇಕಾದ್ರೆ ಒಂದು ಮುಖ್ಯವಾಗಿ ಗಮನಿಸಿ ಸಮಯಕ್ಕೆ ಸಮಯ ಪಾಲನೆ ಮಾಡೋದನ್ನು ಜೀವನದಲ್ಲಿ ಕಲ್ತ್ಕೊಳ್ಳಿ. ಮಕ್ಕಳು ಈ ಕಡೆ ಗಮನ ಹರಿಸಿ ನಿಮ್ಮ ಜೀವನನ ಉತ್ತಮ ಭವಿಷ್ಯವಾಗಿ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನನಗೆ ಭಾಳ ಖುಷಿ ಆಗ್ತಿದೆ. ಯಾಕೆಂದರೆ ಇಂಥ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಂಡಂತ ಈ ಸಂಸ್ಥೆಗೆ ನಾನು ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ನಿಜವಾಗ್ಲೂ ಕೂಡ ಈ ಶಾಲಾ ಕ್ರೀಡಾ ಮಹೋತ್ಸವ ಅಂತರ್ ಶಾಲಾ ಕ್ರೀಡಾ ಮಹೋತ್ಸವವನ್ನು ಆಚರಿಸಿ ಎಲ್ಲ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಮಹೋತ್ಸವವನ್ನು ಆಚರಿಸಿ ಎಲ್ಲ ಮಕ್ಕಳಿಗೂ ಕೂಡ ಶಾಲೆ ಕ್ರೀಡೆಯನ್ನು ಎಲ್ಲ ಥರ ಕ್ರೀಡೆಗಳನ್ನು ಆಡಿಸಿ ಅವರಿಗೆ ಬಹುಮಾನವನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ನಿಮಗೆಲ್ಲ ಗೊತ್ತಿರೋ ಮಕ್ಕಳ ಕ್ರೀಡೆ ಬಹಳ ಅತ್ಯುತ್ತಮವಾದಂತಹ ಒಂದು ದೇಹಕ್ಕೆ ಬೇಕಾದಂಥ ಒಂದು ಪ್ರಕ್ರಿಯೆ. ಯಾವ ಒಂದು ದೇಹ ನಾವು ಉಪಯೋಗಿಸಲ್ವೋ ಅಂಥ ಒಂದು ಅಂಗಗಳು ಊನ ಆಗ್ತಾ ಹೋಗ್ತವೆ ಅಂತ ಹೇಳ್ತೀವಿ ನಾವು. ಈ ಕ್ರೀಡೆಯಲ್ಲಿ ಪ್ರತಿಯೊಂದು ಅಂಗನೂ ಕೂಡ ನಾವು ಉಪಯೋಗಿಸ್ತಾ ಹೋಗ್ತೀವಿ. ನಾವು ಎಷ್ಟು ಎಷ್ಟು ನಮ್ಮ ದೇಹದ ಅಂಗಗಳನ್ನು ಬಳಸ್ತಾ ಹೋಗ್ತೀವೋ ಅಷ್ಟು ಈ ದೇಹದ ಅಂಗಗಳು ಗಟ್ಟಿ ಆಗ್ತಾ ಹೋಗ್ತವೆ ಅಂತ. ಗರ್ಲ್ಸ್ ಶಟಲ್ ಬ್ಯಾಡ್ಮಿಂಟನ್ ಅಲ್ಲಿ ಫಸ್ಟ್ ಪ್ರೈಸ್. ಎಕ್ಸ್ಪೋರ್ಟ್ಸ್ ಈಸ್ ರನ್ನಿಂಗ್ ಸ್ಟ್ರೈಟ್ ಅವೇ ಫ್ರಮ್ ಎಲ್ಕೆ. ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬರಲಿ ಅಂತ. ಯು ಆರ್ ಶೈನಿಂಗ್ ಬಿಕಾಸ್ ಆಫ್ ಯುವರ್ ಹಾರ್ಡ್ ವರ್ಕ್. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೈನ್ ಫ್ರಮ್ ಎಸ್ ಎನ್ ಇ ಆರ್ ಡಿ ಟಿ ಫ್ಯಾಮಿಲಿ. ಎರಡನೇ ಇವೆಂಟ್ ಬಾಯ್ಸ್ ಕಬಡ್ಡಿ ಕೆಳಗಂತಪ್ಪ. ಒಂದು ಗುಂಪಾಗಿ ಭಾವಚಿತ್ರದ ಚಿತ್ರೀಕರಣ ನಡೀತಾ ಇದೆ. ಗುಂಪಲ್ಲಿ ಕುಲ್ದೀಪ್ ಪದಕವನ್ನ ಪಡೆದಿದ್ದಾರೆ. ಈ ನಂತರ ಅವರಿಗೂ ಸಹ ಬಹುಮಾನ ವಿತರಣೆ ಆಗುತ್ತೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಈ ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಬಹುಮಾನಗಳನ್ನ ಗೆದ್ದಂತಹ ಸ್ಪರ್ಧಾಳುಗಳು, ಆಗಮಿಸಿದಂತಹ ಗಣ್ಯರಿಂದ ಬಹುಮಾನಗಳನ್ನ ತಮ್ಮ ಪೋಷಕರ ಸಮ್ಮುಖದಲ್ಲಿ ಸ್ವೀಕಾರ ಮಾಡುವ ಮೂಲಕ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜೀವಿ ಟಿವಿ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.